ಸ್ವರೂಪದಲ್ಲಿದ್ದೀರ ಆತ್ಮದಲ್ಲಿ. ಇಲ್ಲಿ ನಗುಮುಖ ಎಷ್ಟು ಜನಕ್ಕಿದೆ ಇದೆ ಪಕ್ಕ? ಹಲ್ಲೆಲೂಯಾ. ನಾವು ಅಲ್ಲಿ ನಗುಬೇಕು. ಆಮೆನ್. ಇಲ್ಲಿ ಯಾವಾಗ ನಗಿತೀವೋ ಇಲ್ಲಿ ಕಾರ್ಯಗಳು ನಡ್ಕೊಂಡು ಬರುತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾಕಂದ್ರೆ ಆತನು ಕರುಣಿಸುವಂತ ದೇವರಾಗಿದ್ದಾನೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರಾಗಿದ್ದಾನೆ. ಆತನು ಎಂದಿಗೂ ಕೈ ಬಿಡುವ ದೇವರಲ್ಲ. ಆಮೆನ್. ರಕ್ಷಿಸುವಂತ ದೇವರಾಗಿದ್ದಾನೆ. ಆತನ ಮಾತು ಸತ್ಯ ಆಗಿದೆ, ಜೀವ ಆಗಿದೆ, ಒಳ್ಳೆ ಮಾರ್ಗ ಆಗಿದೆ. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ಸತ್ಯವೇದದಲ್ಲಿ ನೋಡುವಾಗ ಎರಡು ರೀತಿಯಲ್ಲಿ ಕಾರ್ಯಗಳನ್ನ ನಾವು ಕಾಣಬಹುದು. ಮನುಷ್ಯನನ್ನ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ತಾರೆ, ಯಾವ ರೀತಿಯಲ್ಲಿ ಅವರನ್ನ ನಡೆಸ್ತಾರೆ, ಆದರೆ ಅವರು ಆಯ್ಕೆ ಮಾಡಿಕೊಳ್ಳುವಾಗ ಪರಿಸ್ಥಿತಿಗಳು ಯಾವ ರೀತಿಯಲ್ಲಿ ಇರುತ್ತೆ, ಆ ವ್ಯಕ್ತಿ ಯಾವ ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಇದನ್ನ ನಾವು ತಿಳ್ಕೊಳಕ್ ಹೋಗೋಣ. ಏನೇ ಕಾರ್ಯಗಳು ಮಾಡೋದಾದ್ರು ಪ್ರತಿಯೊಂದು ಮಾತಿನ ಮುಖಾಂತರವಾಗಿ ಆಗಿದೆ, ಪ್ರತಿಯೊಂದು ಮಾತಿನ ಮುಖಾಂತರವಾಗಿ, ಶಬ್ದದ ಮುಖಾಂತರವಾಗಿ. ಯಾಕಂದ್ರೆ ನಾವು ಆದಿಯಿಂದ ನಾವು ನೋಡಬೇಕಾದ್ರೆ ಪರಿಶುದ್ಧಾತ್ಮನು ತಂದೆಯಾದ ದೇವರು ಬರೀ ಮಾತಿನಿಂದಲೇ ಪ್ರತಿಯೊಂದನ್ನ ಉಂಟು ಮಾಡಿರೋದು. ಆಮೇಲೆ ಮನುಷ್ಯ ಮಾತಾಡಿದ್ರೇನೆ ಕಾರ್ಯ ಆಗೋದು, ಮನುಷ್ಯ ಮಾತಾಡಿಲ್ಲ ಅಂದ್ರೆ ಏನು ಕಾರ್ಯ ನಡೆಯಲ್ಲ. ಆದರೆ ಮನುಷ್ಯನ ಸ್ವಭಾವ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ, ಆದರೆ ದೇವರು ಅದನ್ನ ಯಾವ ರೀತಿಯಲ್ಲಿ ಸರಿಪಡಿಸ್ತಾರೆ. ದೇವರ ಶಬ್ದಕ್ಕೆ ಕಿವಿಗೊಡೋದಾದ್ರೆ ಯಾವ ರೀತಿಯಲ್ಲಿ ಆಶೀರ್ವದಿಸಲ್ಪಡ್ತೀವಿ, ದೇವರ ಶಬ್ದಕ್ಕೆ ಕಿವಿ ಕೊಟ್ಟಿಲ್ಲ ಅಂತಂದ್ರೆ ಮಾತುಗಳ ಮುಖಾಂತರವಾಗಿ ಯಾವ ರೀತಿಯಲ್ಲಿ ದುರಾತ್ಮ ಅವಕಾಶ ತೆಗೆದುಕೊಳ್ತಾನೆ ಅನ್ನೋದನ್ನ ನಾನು ಇವತ್ತು ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಹಲ್ಲೆಲೂಯಾ ಹಲ್ಲೆಲೂಯಾ. ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ ಖಂಡಿತವಾಗಲು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಇದ್ದು ಜನರ ಮಧ್ಯದಲ್ಲಿ ಜಯವನ್ನ ಹೊಂದ್ಕೊಳ್ಬೇಕು ಅಂತ ಪರಿಶುದ್ಧಾತ್ಮನು ನಿಮಗೆ ಸಹಾಯ ಮಾಡ್ತಾನೆ. ಆಮೆ ಹಲ್ಲೆಲೂಯಾ. ಆದರೆ ಅಪೊಸ್ತಲನಾದ ಪೌಲನು ಜನರ ಮಧ್ಯದಲ್ಲಿ ಮಾತನಾಡುವಾಗ ಅಪೊಸ್ತಲನಾದ ಪೌಲನ ಮಾತುಗಳನ್ನ ಜನರು ನಿರಾಕರಿಸ್ತಾ ಇದ್ರು. ಅವನು ಹೇಳುವಂತ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಜನರು ಕೇಳ್ತಾ ಇರ್ಲಿಲ್ಲ. ಎಷ್ಟೇ ಸತ್ಯ ಮಾತಾಡೋದಾದ್ರೂ ಅವನ ಮಾತನ್ನ ತುಚಿಕರಿಸ್ತಾ ಇದ್ರು, ಅನುಸರಿಸ್ತಾ ಇರ್ಲಿಲ್ಲ, ವಿಧೇಯತೆಯಿಂದ ನಡೀತಾ ಇರ್ಲಿಲ್ಲ. ಅವನು ಏನ್ ಹೇಳೋದು, ನಾನು ಅವನ ಮಾತನ್ನ ನಾನು ಯಾಕೆ ಅನುಸರಿಸ್ಬೇಕು, ಅವನು ಹೇಳೋದನ್ನ ನಾನು ಯಾಕೆ ಕೇಳಬೇಕು ಅಂತ ಹೇಳಿ ಜನರು ಏನ್ ಮಾಡ್ತಾ ಇದ್ರು, ಹಿಂಜಾರ್ತಾ ಇದ್ರು, ಅವ್ರ ಮಾತಿಗೆ ಯಾವುದೇ ರೀತಿಯಲ್ಲಿ ತೂಕ ಕೊಡ್ತಾ ಇರ್ಲಿಲ್ಲ. ಆದ್ರೆ ಅಪೊಸ್ತಲನಾದ ಪೌಲನು ಒಂದು ಮಾತು ಹೇಳ್ತಾನೆ, ನಾನು ಹೇಳ್ತಾ ಇರೋದು ಸತ್ಯ. ವಾಕ್ಯದ ಅಡಿಪಾಯದಲ್ಲಿ ನಾವು ಮುಂದೆ ಹೋಗೋಣ. ಒಂದು ಥೆಸಲೋನಿಕ 2:3-4, ನಮ್ಮ ಬೋಧನೆಯು ಅಬದ್ಧವಲ್ಲ, ಅಶುದ್ಧವಲ್ಲ, ಮೋಸವಲ್ಲ. ದೇವರು ನಮ್ಮನ್ನು ಯೋಗ್ಯರೆಂದೆಣಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ
ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ. ಸಾಕಮ್ಮ, ದೇವರನ್ನ ಮೆಚ್ಚಿಸುವಂತ ಮಾತನ್ನೇ ಮಾತಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಮನುಷ್ಯನನ್ನ ಮೆಚ್ಚುವಂತ ಮಾತುಗಳನ್ನ ಆಡೋದಿಲ್ಲ. ದೇವರು ಕರೆದಿರುವಂತ ಮಕ್ಕಳ ಬಾಯಲ್ಲಿ ಹಲ್ಲೆಲೂಯ ಸತ್ಯವನ್ನ ತಿಳಿದಿರುವಂತ ಆಯ್ಕೆ ಮಾಡಿಕೊಂಡಿರುವಂತ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಅಬದ್ಧ ಆಡುವುದಿಲ್ಲ. ಅಶುದ್ಧ ಅವರಲ್ಲಿ ಇಲ್ಲ. ಹಲ್ಲೆಲೂಯ, ಮಾತಲ್ಲಿ ಮೋಸ ಇಲ್ಲ, ಸತ್ಯವನ್ನೇ ಆಡುವಂತವರಾಗಿರ್ತಾರೆ. ಹಲ್ಲೆಲೂಯ, ದೇವರು ಆಯ್ಕೆ ಮಾಡಿಕೊಂಡು ಒಂದು ಸ್ಥಾನವನ್ನ ಕೊಡೋದಾದ್ರೆ ಆ ವ್ಯಕ್ತಿಗಳ ಮುಖಾಂತರವಾಗಿ ಸತ್ಯವನ್ನ ಪ್ರಕಟಿಸ್ತಾರೆ ಹೊರತು ಅಸತ್ಯವನ್ನ ಯಾವುದೇ ಕಾರಣಕ್ಕೆ ಆಡೋದಿಲ್ಲ. ಅಲ್ಲಿ ಅಸತ್ಯ ಬರ್ತಾ ಇದೆ ಅಂದ್ರೆ ಅದು ಮನುಷ್ಯನ ಆಲೋಚನೆ, ಮನುಷ್ಯನ ಜ್ಞಾನ, ಮನುಷ್ಯನ ಕಾರ್ಯ. ಪರಿಶುದ್ಧಾತ್ಮನು ಯಾವುದೇ ಕಾರಣಕ್ಕೂ ಅಸತ್ಯವನ್ನ ಆಡೋದಿಲ್ಲ. ಅಪೊಸ್ತಲನಾದ ಪೌಲನು ಆಯ್ಕೆಯಾದ ಕಾರಣ, ಯೇಸು ಕ್ರಿಸ್ತನನ್ನ ರುಚಿಸಿದ ಕಾರಣ, ತಂದೆ ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡ ಕಾರಣ ಅವನು ಪ್ರತಿಯೊಂದು ಸ್ಥಳದಲ್ಲೂ ಸತ್ಯವನ್ನೇ ಹೇಳ್ತಾ ಇದ್ದಾನೆ. ಅದಕ್ಕೆ ದೃಢವಾಗಿ ಹೇಳ್ತಾ ಇದ್ದಾನೆ, ನಾನು ಮನುಷ್ಯನನ್ನ ಮೆಚ್ಚುವಂತ ಕಾರ್ಯವನ್ನು ನಾನು ಮಾಡ್ತಾ ಇಲ್ಲ, ಹೃದಯವನ್ನ ಮೆಚ್ಚಿಸುವಂತ ದೇವರ ಕಾರ್ಯಗಳನ್ನೇ ನಾನು ಮಾಡ್ತಾ ಇರೋದು. ಅಲ್ಲೆಲೂಯ, ಸತ್ಯನ ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಿರುವಂತ ಪ್ರತಿಯೊಂದು ವ್ಯಕ್ತಿಗಳು ಸತ್ಯ ಮಾರ್ಗದಲ್ಲಿ ನಡೆಯುವಾಗ ಶೋಧನೆ ಉಂಟು. ಅಲ್ಲೆಲೂಯ, ಅಲ್ಲೆಲೂಯ, ಸತ್ಯವನ್ನ ಹೇಳ್ಬೇಕಾದ್ರೆ ಶೋಧನೆ ಇದ್ದೇ ಇರುತ್ತೆ, ಕಷ್ಟ ಇದ್ದೇ ಇರುತ್ತೆ, ನೋವು ಇದ್ದೇ ಇರುತ್ತೆ, ಅವಮಾನ ಇದ್ದೇ ಇರುತ್ತೆ, ನಿಂದೆ ಇದ್ದೇ ಇರುತ್ತೆ, ಎಲ್ಲಾ ರೀತಿಯಲ್ಲಿ ಸಹಿಸಿಕೊಳ್ಳೇ ಬೇಕು. ನಿಜವಾದ ಸೇವಕನ ಗುಣಲಕ್ಷಣ, ನಿಜವಾದ ದೇವರ ಮಗುವಿನ ಗುಣಲಕ್ಷಣ, ಅವನು ನಿಜವಾಗಲೂ ಸತ್ಯದಾರಿಯಲ್ಲಿ ನಡೀತಾ ಇದ್ದಾನಂದ್ರೆ ಅವನ ಪಕ್ಕದಲ್ಲಿ ಒಂದು ಶೋಧನೆ ಯಾವಾಗಲೂ ಇದ್ದೇ ಇರುತ್ತೆ. ಶೋಧನೆಗೆ ಒಳಗಾಗದಂತೆ ಕೇಳಿನಿಂದ ತಪ್ಪಿಸ್ಕೊಳ್ಬೇಕು. ಹಲ್ಲೆಲೂಯ, ಯಾವುದೇ ಕಾರಣಕ್ಕೂ ಕೇಳಾಗ್ಬಾರ್ದು. ಕೇಳಾದ್ರೇನೆ ತೊಂದ್ರೆ, ಕೇಳಾಗ್ಬಾರ್ದು. ಶೋಧನೆ ಒಳಗಾದ್ರೂ ಕೇಳು, ಯಾವುದೇ ಕಾರಣಕ್ಕೂ ನಿನಗಾಗ್ಲಿ ನನಗಾಗ್ಲಿ ಸಂಭವಿಸಬಾರದು. ಅದರಿಂದ ಸ್ವಲ್ಪ ಕಷ್ಟ ಅನುಭವಿಸಿದ್ರು ಪರವಾಗಿಲ್ಲ, ಜನ ಈ ಅಳಿಸಿ ಕೆಟ್ಟದಾಗಿ ಮಾತಾಡೋದಾದ್ರು ಪರವಾಗಿಲ್ಲ, ಆದ್ರೆ ಪ್ರಯಾಸದಲ್ಲಿ ಪ್ರತಿಫಲ ಉಂಟು. ಆಮೇ ಹಲ್ಲೆಲೂಯ, ಗೊತ್ತಿಲ್ಲದ ರೀತಿಯಲ್ಲಿ ಅರಿವಿಲ್ಲದ ರೀತಿಯಲ್ಲಿ ಪರಿಶುದ್ಧಾತ್ಮನು ಸಹಾಯ ಮಾಡಿ ತಪ್ಪಿಸುವುದಕ್ಕೆ ಮಾರ್ಗವನ್ನ ತೆರೆಯುವಂತ ದೇವರಾಗಿದ್ದಾನೆ. ಆಮೇ ಹಲ್ಲೆಲೂಯ, ಪರಿಶುದ್ಧಾತ್ಮನ ಸಹಾಯ ಸಂಗಡ ಇರುವಾಗ ಯಾವುದಕ್ಕೂ ಭಯ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆತನು ಯಾವಾಗಲೂ ಮಾತನಾಡುವಂತ ದೇವರಾಗಿದ್ದಾನೆ. ಆಮೇನ್. ನಾವು ಯಾವಾಗಲೂ ಕರ್ತನೊಟ್ಟಿಗೆ ಮಾತನಾಡಬೇಕೆ ಹೊರತು ಹೆಚ್ಚಾಗಿ ಮನುಷ್ಯರೊಟ್ಟಿಗೆ ಮಾತನಾಡೋದಕ್ಕೆ ಹೋಗ್ಬಾರ್ದು. ಯಾವಾಗ ಮನುಷ್ಯನೊಟ್ಟಿಗೆ ಮಾತನಾಡೋದಕ್ಕೆ ಹೋಗ್ತೀವೋ ಆಗ ತೊಂದರೆಗಳು ಹೆಚ್ಚಾಗುತ್ತೆ, ತೊಂದರೆಗಳು ಹೆಚ್ಚಾಗುತ್ತೆ. ನೀನು ಮೌನವಾಗಿದ್ದಷ್ಟು ಹೆಚ್ಚಾಗಿ ಆಶೀರ್ವಾದಕ್ಕೆ ಒಳಗಾಗ್ತೀಯ. ನೀನು ಗಲಿಬಿಲಿಯಾಗಿ ನೀನು ಹೆಚ್ಚು ಮಾತಾಡದಷ್ಟು ನೀನು ದುರಾತ್ಮನಿಗೆ ಅವಕಾಶ ಕೊಡ್ತೀಯ. ಅಲ್ಲಿ ನಿನ್ನ ಆತ್ಮ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ದೇವರು ಯಾವ ರೀತಿಯಲ್ಲಿ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಅವನ ಒಂದು ಪರಿಸ್ಥಿತಿಯನ್ನ ಬದಲಾವಣೆ ಮಾಡ್ತಾನೆ ಅನ್ನೋದನ್ನ ನಾವು ನೋಡೋಣ. ಹಾದಿಕಾಂಡ 12:19-20. ತಂಗಿ ಎಂದು ಯಾಕೆ ಹೇಳಿದೆ? ಹೀಗೆ ಹೇಳಿದ್ದರಿಂದ ಆಕೆಯನ್ನು ಹೆಂಡತಿಯಾಗಲಿಕ್ಕೆ ತೆಗೆದುಕೊಂಡನಲ್ಲ, ಇಗೋ ನಿನ್ನ ಹೆಂಡತಿ ಕರೆದುಕೊಂಡು ಹೋಗು ಎಂದು ಹೇಳಿ ಅವನ ವಿಷಯವಾಗಿ ತನ್ನ ಸೇವಕರಿಗೆ ಅಪ್ಪಣೆ ಕೊಡಲು ಅವರು ಅಬ್ರಾಹ್ಮನನ್ನು ಅವನ ಹೆಂಡತಿಯನ್ನು ಅವನಿಗಿದ್ದ ಸರ್ವಸಹಿತವಾಗಿ ಸಾಗ ಕಳುಹಿಸಿದರು. ಸಾಕಮ್ಮ, ಇಲ್ಲಿ ಅಬ್ರಾಹ್ಮನು ಮನೆ ಬಿಟ್ಟು ಬಂದ ಮೇಲೆ ಬೇರೆ ಒಂದು ಊರಿಗೆ ಹೋಗ್ಬೇಕಾದ್ರೆ ಅವನಿಗಿರೋದಕ್ಕೆ ಸ್ಥಳ ಇಲ್ಲ, ಆದ್ರೆ ಒಂದು ರಾಜ ಅರಸಿನ ಮನೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಅರಸ್ ಮನೆಗೆ ಹೋಗುವಾಗ ಅಲ್ಲೆಲ್ಲ ಇರೋದನ್ನೆಲ್ಲ ನೋಡಿ ಇವನಿಗೊಂಥರ ಭಯ ಆಗ್ಬಿಡುತ್ತೆ. ಭಯ ಆಗಿ ತನ್ನ ಹೆಂಡತಿ ಕೇಳ್ತಾನೆ, ನೀನು ತುಂಬಾ ಸೌಂದರ್ಯಾಗಿದ್ಯಾ, ಒಳ್ಳೆ ಲಕ್ಷಣವಾಗಿದ್ಯಾ, ನೋಡೋದಕ್ಕೆ ತುಂಬಾ ಅಂದವಾಗಿದ್ಯಾ, ಯಾರಾದ್ರೂ ನನ್ನಿಂದ ನಿನ್ನನ್ನ ದೂರ ಮಾಡ್ಕೊಂಬಿಟ್ಟಾರು, ಇಲ್ಲ ಕರ್ಕೊಂಬಿಟ್ಟಾರು, ನಾನ್ ನಿನ್ನನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ, ಅದಕ್ಕೆ ನೀನ್ ಏನ್ ಮಾಡು, ಯಾರಾದ್ರೂ ಕೇಳಿದ್ರೆ ಅವರ ತಂಗಿ ಅಂತ ಹೇಳು,
ಇವನು ನನಗೆ ಅಣ್ಣ ಆಗ್ಬೇಕು ಅಂತ ಹೇಳು ಅಂತ ಹೇಳಿ ಅವಳಿಗೆ ಬುದ್ಧಿವಂತ ಹೇಳ್ಕೊಡ್ತಾನೆ. ಸಾರಳು ಅದೇ ರೀತಿಯಲ್ಲಿ ತಂಗಿ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ಇಲ್ಲಿ ಅಬ್ರಹಾಮ ಭಯಪಟ್ಟ, ಯಾವುದಕ್ಕೋಸ್ಕರ? ತನ್ನ ಹೆಂಡತಿ ಎಲ್ಲಿ ಪರರ ಸ್ವತ್ತಾಗ್ಬಿಡುತ್ತೋ, ನನ್ನ ಹೆಂಡತಿನ ಎಲ್ಲಿ ನಾನು ದೂರ ಮಾಡ್ಕೊಳ್ಬೇಕಾಗುತ್ತೋ, ಎಲ್ಲಿ ಅವಳನ್ನ ಕಳ್ಕೊಳ್ಬೇಕಾಗುತ್ತೋ ಅನ್ನೋ ರೀತಿಯಲ್ಲಿ ಅಬ್ರಹಾಮ ಸುಳ್ಳೇಳ್ದ. ಆದ್ರೆ ಇಲ್ಲಿ ಅವಳು ಅಲ್ಲಿ ಫರೋನನ್ ಜೊತೆಯಲ್ಲಿ, ಅರಸನಾದ ಫರೋನನ್ ಜೊತೆಯಲ್ಲಿ ಇರ್ಬೇಕಾದ್ರೆ ಅಬ್ರಹಾಮ ಕಣ್ಣೀರಾಕಿ ಪ್ರಾರ್ಥನೆ ಮಾಡ್ತಾ ಇದ್ದ. ಅಲ್ಲೆಲ್ಲೂಯ್ಯ, ನನ್ನ ಹೆಂಡತಿಗೆ ಯಾವುದೇ ಹಾನಿ ಆಗ್ಬಾರ್ದು, ದೇವ್ರೆ ನಿನಗೆ ಇಷ್ಟ ಇರುವಂತ ಕಾರ್ಯ ಯಾವುದು ಅಲ್ಲಿ ನಡೀಬಾರ್ದು, ದೇವ್ರೆ ನೀನು ಕಾವಲು ಕೊಡು, ಅವಳನ್ನ ಬೇಗ ಬಿಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತ ಅಬ್ರಹಾಮ ಕಣ್ಣೀರಾಕೋದಕ್ಕೆ ಆರಂಭ ಮಾಡ್ದ. ಅಲ್ಲೆಲ್ಲೂಯ್ಯ, ಅಲ್ಲಿ ಫರೋನ ಜೊತೆಯಲ್ಲಿ ಇದ್ದ ಕಾರಣ ಸಾರಳಿಗೆ ಯಾವ ತೊಂದರೆಯನ್ನು ಆಗಲಿಲ್ಲ. ಅಲ್ಲೆಲ್ಲೂಯ್ಯ, ಸಾರಳಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಯಾಕಂದ್ರೆ ಅಬ್ರಹಾಮನ ಮಾತನ್ನ ಅವಳು ಮೀರಲಿಲ್ಲ, ಅಬ್ರಹಾಮನ ಮಾತಿಗೆ ಅವಳು ಹಿಂದೆ ಹೋಗಲಿಲ್ಲ, ಅವಳ ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಳಲಿಲ್ಲ. ಯಾಕಂದ್ರೆ ಫರೋನ ಜೊತೆಯಲ್ಲಿ ಇರ್ಬೇಕಾದ್ರೆ ಅರಮನೆ ನೋಡುವಾಗ, ಅಲ್ಲಿರುವಂತ ವಾತಾವರಣ ನೋಡ್ಬೇಕಾದ್ರೆ, ಅಲ್ಲಿರುವಂತ ಎಲ್ಲ ಅನುಕೂಲಗಳನ್ನ ನೋಡ್ಬೇಕಾದ್ರೆ ಎಂತ ಒಂದು ವ್ಯಕ್ತಿಗೂ ಮನಸ್ಸು ಸೆಳೆಯುತ್ತೆ, ಮನಸ್ಸು ಬದಲಾವಣೆ ಆಗುತ್ತೆ. ಅಲ್ಲೆಲ್ಲೂಯ್ಯ, ಮನಸ್ಸು ಬದಲಾವಣೆ ಆಗುವಾಗ ಅವರು ಯಾವ ವ್ಯಕ್ತಿ ನನ್ನ ಜೊತೆಯಲ್ಲಿ ಇದ್ದಾರೆ ಅನ್ನೋದು ಮರ್ತೋಗ್ತಾರೆ. ಅಲ್ಲೆಲ್ಲೂಯ್ಯ, ಆದ್ರೆ ಅಬ್ರಹಾಮನ ಕಣ್ಣೀರನ್ನ ನೋಡಿ ಸಾರಳ ಮನಸ್ಸನ್ನ ಕಟ್ಟಿ ಹಾಕಿದ್ರು, ಯಾವುದೇ ಕಾರಣಕ್ಕೂ ಅಲುಗಾಡಬಾರದು ಅನ್ನೋ ರೀತಿಯಲ್ಲಿ. ಎರಡನೆಯದಾಗಿ ಫರೋನನಿಗೆ ಕನಸನ್ನ ಕೊಟ್ರು, ಯಾವುದೇ ಕಾರಣಕ್ಕೂ ಅವಳನ್ನ ನೀನು ಮುಟ್ಟಬೇಡ, ಮುಟ್ಟಿದ್ರೆ ನೀವೆಲ್ಲರೂ ನಾಶ ಆಗೋಗ್ತೀರಾ, ಯಾಕಂದ್ರೆ ಅವಳು ಮುತ್ತೈದೆ ಆಗಿದ್ದಾಳೆ. ಅಲ್ಲೆಲ್ಲೂಯ್ಯ, ಇಲ್ಲಿ ಫರೋನನು ಸಹ ತಪ್ಪು ಮಾಡಿಲ್ಲ. ತಂಗಿ ಅಂತ ಅಬ್ರಹಾಮ ತಂಗಿ ಅಂತ ಹೇಳಿದಕ್ಕೋಸ್ಕರ ಅವನು ಇಷ್ಟಪಟ್ಟ, ಮದುವೆ ಮಾಡ್ಕೊನ್ಬೇಕು ಅನ್ನೋಂತ ಮನಸ್ಸನ್ನ ಅವನು ಕೊಟ್ಟ ಹೊರತು, ಆದ್ರೆ ಸತ್ಯ ಏನು ಅಂತ ಫರೋನಿಗೂ ಸಹ ಗೊತ್ತಿಲ್ಲ. ಅದಕ್ಕೆ ದೇವ್ರು ಏನ್ ಮಾಡಿದ್ರು, ಅಲ್ಲೂ ಸಹ ಅವನಿಗೆ ಎಚ್ಚರಿಕೆ ಕೊಟ್ರು. ಇಲ್ಲಿ ನೋಡಿ, ನನ್ನ ದೇವರು ಅನ್ಯಾಯ ಮಾಡುವಂತ ದೇವರಲ್ಲ, ಅನ್ಯ ವ್ಯಕ್ತಿಗೂ ಸಹ ನನ್ನ ಕರ್ತನು ಸಹಾಯ ಮಾಡ್ತಾರೆ. ಒಂದು ಆತ್ಮವು ಸಹ ನಶಿಸಿ ಹೋಗೋದಕ್ಕೆ ನನ್ನ ಯೇಸು ಕ್ರಿಸ್ತನು ಬಿಟ್ಟು ಕೊಡಲ್ಲ ಅನ್ನೋದಕ್ಕೆ ಇದೊಂದು ಸಾದೃಶ್ಯ. ಅಲ್ಲೆಲ್ಲೂಯ್ಯ, ಅಲ್ಲಿ ಹೇಳ್ತಾ ಇದ್ದಾರೆ ಅವಳನ್ನು ಮುಟ್ಟಕ್ಕೆ ಹೋಗ್ಬೇಡ, ನೀನು ಸ್ವತ್ತ ಎಲ್ಲ ನಾಶ ಆಗ್ಬಿಡುತ್ತೆ, ನಿನ್ನ ವಂಶ ನಾಶ ಆಗ್ಬಿಡುತ್ತೆ, ಅದಕ್ಕೆ ಅವಳನ್ನ ಮುಟ್ಟಕ್ಕೆ ಹೋಗ್ಬೇಡ, ಅವಳು ಮುತ್ತೈದೆ ಅವಳನ್ನ ಬಿಟ್ಬಿಡು. ಇಮಿಡಿಯೇಟ್ಲಿ ಫರೋನ ಏನ್ ಮಾಡ್ದ, ಕರೆದ. ಕರೆದ್ಬಿಟ್ಟು, ಯಾಕೆ ನೀನ್ ನನಗ್ ಸುಳ್ಳೇಳ್ದೆ, ನನ್ನ ತಂಗಿ ಅಂತ ನೀನ್ ಯಾಕೆ ಸುಳ್ಳೇಳ್ದೆ? ಇಲ್ಲ, ನಾನು ಸುಳ್ಳು ಹೇಳಿಲ್ಲ, ನನ್ನ ತಂದೆ ಒಬ್ಬನೇ, ತಾಯಿಂದ್ರ ಅನೇಕರು ಇರೋದ್ರಲ್ಲಿ ಅವಳನ್ನು ಒಬ್ಬ ಒಂದ ತಾಯಿ ಮಗಳನ್ನ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ನೋಡಕ್ ಹೋದ್ರೆ ಅಣ್ಣ ತಂಗಿನೆ, ಆದ್ರೆ ತಾಯಿ ಅಂದ್ರೂ ಒಂದೇ ಅಲ್ಲ, ಬೇರೆ ಬೇರೆ ಆಗಿರೋದ್ರಿಂದ ಅಲ್ಲಿ ಸತ್ಯನು ಸಹ ಹೊರಗಡೆ ಬಂತು. ಅಂದ್ರೆ ಅಬ್ರಹಾಮ ಅಲ್ಲಿ ಸುಳ್ಳೇಳಿಲ್ಲ, ಸತ್ಯನೇ ಹೊರಪಡಿಸಿರೋದು. ಆದ್ರೆ ಪ್ರಾರಂಭದಲ್ಲಿ ನೋಡುವಾಗ ಸುಳ್ಳು ಅಂತಾನೆ ಗೊತ್ತಾಗೋದು, ಸತ್ಯ ಅನ್ನೋದು ಗೊತ್ತಾಗಲ್ಲ. ಸತ್ಯ ಯಾವತ್ತೂ ಬಚ್ಚಿಟ್ಕೊಂಡಿರುತ್ತೆ, ಸುಳ್ಳು ಯಾವಾಗ್ಲೂ ಆರ್ಭಟ ಮಾಡುತ್ತೆ. ಆರ್ಭಟದಿಂದನೇ ತೊಂದರೆಗಳು ಯಾವ ರೀತಿಯಲ್ಲಿ ನಡೆಯುತ್ತೆ ಅಂದ್ರೆ ಈ ರೀತಿಯಲ್ಲಿ ನಡೆಯುತ್ತೆ. ಒಂದು ಸುಳ್ಳು ಹೇಳೋದಕ್ಕೆ ಇನ್ನೊಂದು ವ್ಯಕ್ತಿ ಆ ವ್ಯಕ್ತಿನ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಆಯ್ತು. ಸತ್ಯ ಹೇಳಿರೋದಾದ್ರೆ ಅಲ್ಲಿ ಸ್ವಲ್ಪ ಇಕ್ಕಟ್ಟಾಗ್ತಾ ಇತ್ತು, ಕಷ್ಟ ಬರ್ತಾ ಇತ್ತು, ಆ ಜಾಗದಲ್ಲಿ ಇರ್ಬೇಕೋ ಇಲ್ವೋ ಅನ್ನೋದು ತೊಂದರೆ ಆಗ್ತಾ ಇತ್ತು. ಅದಕ್ಕೆ ಅನುಕೂಲಕ್ಕೆ ಅವನೇನ್ ಮಾಡ್ದ, ಸುಳ್ಳು ಹೇಳ್ದ. ಆದ್ರೆ ಅಲ್ಲಿಂದ ತೊಂದರೆಗಳು ಹೆಚ್ಚಾಯ್ತು. ಮತ್ತೆ ದೇವ್ರು ಮಾತಾಡಿದ ಕಾರಣ, ಎಷ್ಟು ತಿಂಗಳು ಮಾಡಿರ್ಬೋದು ಅವನ ಪ್ರಾರ್ಥನೆ, ಎಷ್ಟು ವಾರ ಅವನು ಮಾಡಿರ್ಬೋದು, ಕಂಡೀರ್ ಹಾಕಿರ್ಬೋದು. ಒಂದು ದಿನ ಹೋಗಿದ ತಕ್ಷಣ ಒಂದು ದಿನ ಬರಕ್ ಆಗುತ್ತಾ? ಅರಮನೆಯಲ್ಲಿ ಸೇರ್ಕೊಂಡ್ರೆ ಮತ್ತೆ ತಿರುಗ್ ಬರಕ್ ಆಗುತ್ತಾ? ಲೋಕದಲ್ಲಿ ಸೇರ್ಕೊಂಡ್ಬಿಟ್ರೆ ಮತ್ತೆ ತಿರುಗ್ ಬರಕ್ ಆಗುತ್ತಾ? ದೇವ್ರ ಜೊತೆಲಿ ಇರಕ್ ಆಗುತ್ತಾ? ಆಗಲ್ಲ. ಆದ್ರೆ ಅಬ್ರಹಾಮನ ಕಣ್ಣೀರು ಅವನನ್ನ ಕಾಯಿ ಕಾಪಾಡ್ಕೊಳ್ತು. ಅಲ್ಲೆಲ್ಲೂಯ್ಯ, ಆಗ ಫರೋನ ಏನ್ ಮಾಡ್ದ, ನಿನ್ನಲ್ಲಿ ಇರುವಂತದ್ದು ಎಲ್ಲ ಎತ್ಕೊಳ್ಳು, ಏನೇನ್ ನಾನು ನಿನ್ನ ಕೊಟ್ಟಿದ್ನೋ ಎಲ್ಲ ಎತ್ಕೊಳ್ಳು. ಸಾರಾಗೆ ಒಂದು ದಾಸಿಯನ್ನ ಕೊಟ್ಟಿದ್ರು. ಸಾರಾಗ ಏನ್ ಮಾಡಿದ್ರು, ಒಂದು ದಾಸಿಯನ್ನ ಕೊಟ್ಟಿದ್ರು, ಆ ದಾಸಿನ ಸಹ ನೀನ್ ಕರ್ಕೊಂಡು ಹೋಗು. ಅಲ್ಲೆಲ್ಲೂಯ್ಯ, ನೀನ್ ಕರ್ಕೊಂಡು ಹೋಗ್ಬಿಡು. ಇಲ್ಲಿ ಸಾರ ಯಥಾರ್ಥವಾಗಿದ್ದಾಳೆ, ಅಬ್ರಹಾಮ ಯಥಾರ್ಥವಾಗಿದ್ದಾನೆ, ದೇವರಲ್ಲಿ ನಂಬಿಗಸ್ತರಾಗಿ ಜೀವಿಸ್ತಾ ಇದ್ದಾರೆ. ಈಗ ಅವನು ಆ ದೇಶವನ್ನ ಬಿಟ್ಟು ಮತ್ತೊಂದು ದೇಶಕ್ಕೆ ಬರುವಾಗ ಜೊತೆಯಲ್ಲಿ ಏನಾಗ್ತಾ ಇದೆ, ಸಾರ ಜೊತೆಯಲ್ಲಿ ದಾಸಿ ಇದ್ದಾಳೆ, ಆಗರಳು. ಅಲ್ಲೆಲ್ಲೂಯ್ಯ, ಆಗರಳು ಆ ಫರೋನನ ಜೊತೆಯಲ್ಲಿ ಇರ್ಬೇಕಾದ್ರೆ ಕೆಲಸ ಕಾರ್ಯ ಮಾಡಿಕೊಂಡು, ಅವ್ರು ಹೇಳೋ ರೀತಿಯಲ್ಲಿ ನಡ್ಕೊಂಡು, ಅವ್ರು ಕೊಟ್ರೆ ತಿನ್ನೋದು, ಕೊಟ್ಟಿಲ್ಲ ಅಂದ್ರೆ ತಿನ್ನಂಗಿಲ್ಲ. ಅವ್ರಿಗೆ ಕೊಡೋ ಕೆಲಸನ ಮಾಡ್ಬೇಕು, ಕೊಡೋ ಕೆಲಸದಲ್ಲಿ ನಿಂತ್ಕೊಬೇಕು. ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡ್ಬೇಕು. ಸ್ವತಂತ್ರತೆ ಅನ್ನೋದು ಇಲ್ಲ.
ಇಕ್ಕಟ್ಟಲ್ಲಿ ದಾಸತ್ವದಲ್ಲಿ ಸಿಕ್ಕಾಕೊಂಡಿರುವಂತ ವ್ಯಕ್ತಿ. ಆ ವ್ಯಕ್ತಿ ಈಗ ಅಲ್ಲಿ ಸ್ವತಂತ್ರ ಆಗಿ ಸಾರಳ ಜೊತೆಯಲ್ಲಿ ಬರ್ತಾ ಇದ್ದಾನೆ. ಅಲ್ಲೆಲ್ಲೂಯ. ಸಾರಳ ಜೊತೆಯಲ್ಲಿ ಬರ್ತಾ ಇರೋದ್ರಿಂದ ಸಾರ ಒಳ್ಳೆ ದಾಸಿ ಅಂತ ಹೇಳಿ ಸಾರ ಏನ್ ಮಾಡುದು, ಪ್ರೀತಿ ಮಾಡೋದಿಕ್ಕೆ ಆರಂಭ ಮಾಡುದು. ಅಲ್ಲೆಲ್ಲೂಯ. ನಾನು ಫರೋನ್ ಜೊತೆಯಲ್ಲಿ ಇರ್ಬೇಕಾದ್ರೆ ಇವಳು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು, ಒಳ್ಳೆ ಆರೈಕೆ ಮಾಡುದ್ಲು, ನನಗ್ ಬೇಕಾಗಿರೋದನ್ನೆಲ್ಲ ಹೇಳ್ಕೊಡ್ತಾ ಇದ್ಲು, ತಿಳಿಸ್ತಾ ಇದ್ಲು, ನನ್ನ ಜೊತೆಯಲ್ಲಿ ಒಳ್ಳೆ ಐಕ್ಯತೆ ಎಂದ್ಲು. ಪರವಾಗಿಲ್ಲ, ಇವಳು ತುಂಬಾ ಒಳ್ಳೆಯಳು, ಇವಳು ನನ್ನ ಕಳಿಸೋದಾದ್ರು ನಾನು ನೋಡ್ಕೊಳ್ತೀನಿ. ಅಲ್ಲೆಲ್ಲೂಯ. ಈ ರೀತಿಯಲ್ಲಿ ಆಗರಳು ಏನ್ ಮಾಡುದ್ಲು, ಸಾರ ಜೊತೆಯಲ್ಲಿ ಇರೋದಕ್ಕೆ ಪ್ರಾರಂಭ ಮಾಡುದ್ಲು. ಇದು ಅನೇಕ ವರ್ಷಗಳು ಹೋಗಿರುತ್ತೆ, ಆದ್ರೆ ನಮ್ಮ ಸತ್ಯವೇದದಲ್ಲಿ ಆ ರೀತಿಯ ಚರಿತ್ರೆ ನೋಡೋದಾದ್ರೆ ದಿನಗಳು ವರ್ಷಗಳು ಕಳೆದಿರುತ್ತೆ. ದಿನಗಳು ವರ್ಷಗಳು ಕಳೆದಿರ್ಬೇಕಾದ್ರೆ ಸಾರಾಗೆ ಮಕ್ಕಳಾಗಲ್ಲ. ಮಕ್ಕಳ ಆಗದೆ ಇರುವಂತ ಸಮಯದಲ್ಲಿ ಸಾರಾ ಚಿಂತೆ ಮಾಡ್ತಾಳೆ, ಏನ್ ಮಾಡೋದು, ವಂಶ ಬೆಳಿಬೇಕಲ್ಲ, ಇದೇ ರೀತಿಯಲ್ಲಿ ಇದ್ರೆ ಆಗಲ್ಲ ಅಂತೇಳಿ ಅಬ್ರಹ್ಮನ್ ಬಗ್ಗೆ ಯೋಚನೆ ಮಾಡಿ ಸಾರಾ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಆಗಳು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಲ್ಲ, ತುಂಬಾ ಪ್ರೀತಿ ಮಾಡ್ತಾ ಇದ್ದಲ್ಲ, ನನ್ನ ಮಾತನ್ನ ಎಲ್ಲ ಅನುಸರಿಸ್ತಾ ಇದ್ವಲ್ಲ, ನಾನೇನ್ ಮಾಡೋದು, ನನ್ನ ಸ್ಥಾನನ ಆಗರಳಕ್ಕೆ ಕೊಡೋಣ. ಆಗರಳಕ್ಕೆ ಕೊಡೋದಾದ್ರೆ ಅವಳು ಹೊಟ್ಟಿನಿಂದ ಒಂದು ಮಗು ಹುಟ್ಟೋದಾದ್ರೆ ನನ್ನ ವಂಶ ಬೆಳೆಯುತ್ತೆ, ಆ ಮಗು ನನ್ನ ತೊಡೆ ಮೇಲೆ ಬೆಳೆಯಿದೆ. ಅಲ್ಲೆಲ್ಲೂಯ. ಅರ್ಥ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಇದ್ದಾಳೆ ಅಂತ ನಿರ್ಧಾರ ಮಾಡ್ಕೊಂಡ್ರು. ನಿರ್ಧಾರ ಮಾಡಾದ್ಮೇಲೆ ಹೋಗಿ ಅಬ್ರಾಹ್ಮನ್ಗೆ ಹತ್ರ ಒಪ್ಪಿಸ್ಬೇಕು ಅಂತಂದ್ರೆ ತುಂಬಾ ಕಷ್ಟ. ಆಗ್ಲೇ ನಿನ್ನ ಕಟ್ಕೊಂಡು ನಾನು ಈ ತರ ನಡೀತಾ ಇದ್ದೀನಿ, ನಿನ್ ಪ್ರೀತಿನೇ ನನಗ್ ಸಾಕು, ನೀನ್ ಒಬ್ಳೆ ನಮ್ಗೆ ಸಾಕು, ಇನ್ನೊಂದ್ ಬೇಕಾಗಿಲ್ಲ, ಬೇಡ. ಇದು ಎಷ್ಟೋ ದಿನ ಬಲಂತ ಆಗಿರುತ್ತೆ, ಎಷ್ಟೋ ದಿನ ಕೇಳಿರ್ತಾನೆ. ಆ ಬಲಂತಕ್ಕೆ ಅಬ್ರಹ್ಮ ಏನ್ ಮಾಡ್ತಾನೆ, ಒಪ್ಕೊಂಡ್ಬಿಡ್ತಾನೆ. ಎಸ್, ನಿನ್ ಇಷ್ಟನೇ, ನಂದೇನು ಇಲ್ಲ, ನೀನ್ ಹೇಳಿದಕ್ಕೋಸ್ಕರನೇ ಆಗರಳನ್ನ ಮದುವೆ ಮಾಡ್ಕೊಳ್ತ. ಇಲ್ಲಿ ಆಗರಳು ಒಂದು ಚಿಂತೆ ಮಾಡಬೇಕಾಗಿತ್ತು, ಫರೋನನ ಜೊತೆಯಲ್ಲಿ ನಾನು ಇರ್ಬೇಕಾದ್ರೆ ದಾಸತ್ವದಲ್ಲಿದ್ದೆ, ಅವ್ರು ಹೇಳೋ ರೀತಿಯಲ್ಲಿ ನಾನು ನಡಿಬೇಕಾಗಿತ್ತು, ಅವ್ರು ಹೇಳೋ ರೀತಿಯಲ್ಲಿ ಹೋಗ್ಬೇಕಾಗಿತ್ತು, ಅವ್ರು ಕೊಡೋ ಕೆಲಸನ ನಾನು ಮಾಡಬೇಕಾಗಿತ್ತು, ಅವ್ರ ಇಷ್ಟದ ಪ್ರಕಾರವಾಗಿ ನಾನು ಜೀವಿಸ್ಬೇಕಾಗಿತ್ತು. ನನ್ನದು ಅನ್ನೋದು ಒಂದು ಸ್ವತಂತ್ರತೆ ಇಲ್ಲ, ಅಲ್ಲಿ ಇಕ್ಕಟ್ಟಲ್ಲಿದ್ದೆ, ಕಷ್ಟದಲ್ಲಿದ್ದೆ, ನೋವಲ್ಲಿದ್ದೆ, ಯಾರು ನನ್ನನ್ನ ಪ್ರೀತಿ ಮಾಡ್ತಾ ಇರ್ಲಿಲ್ಲ, ಯಾರು ನನ್ನನ್ನ ಅರ್ಥ ಮಾಡ್ಕೊಳ್ತಾ ಇರ್ಲಿಲ್ಲ, ನನ್ನ ಜೊತೆಲಿ ಯಾರು ಸ್ನೇಹನ ಬೆಳೆಸ್ತಾ ಇರ್ಲಿಲ್ಲ, ನಾನು ಒಂಟಿಯಾಗಿರ್ತಾ ಇದ್ದೆ, ಅಲ್ಲಿ ಏನ್ ಕೆಲಸ ಹೇಳ್ತಾ ಇದ್ರು ಅದ್ ಮಾಡ್ತಾ ಇದ್ದೆ. ಆದ್ರೆ ಈಗ ನನ್ನ ಸ್ವತಂತ್ರ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಂದಿರೋದ್ರಿಂದ ಇಲ್ಲಾದ್ರೂ ನಾನು ಯಥಾರ್ಥವಾಗಿರ್ಬೇಕು, ನಂಬಿಕಸ್ಥಳಾಗಿರ್ಬೇಕು, ಇವ್ರ ಜೊತೆಲಿ ಒಂದು ಪ್ರೀತಿ ಐಕ್ಯತೆಯನ್ನ ನಾನು ಹೊಂದ್ಕೊಳ್ಬೇಕು. ಈ ಕಷ್ಟ ಮತ್ತೆ ಬೇಡ, ನನ್ ಮತ್ತೆ ಐಗುಪ್ತದ ರೀತಿಯಲ್ಲಿ ನಾನು ಕಷ್ಟ ಪಡೋದ್ ಬೇಡ. ಸ್ವತಂತ್ರ ಮಾಡಿ ಕಾನನಿಗೆ ಕರ್ಕೊಂಡ್ ಬಂದಿದ್ದಾರೆ, ಈ ಕಾನನಲ್ಲಿ ನಾನು ಯಾವ ರೀತಿಯಲ್ಲಿ ಇರ್ಬೇಕು, ಈ ಜೀವನ್ ಕುಮಾರಿಯಾಗಿ ನಾನು ಯಾವ ರೀತಿಯಲ್ಲಿ ಬದುಕ್ಬೇಕು, ನಾನು ಅದ್ರ ರೀತಿಯಲ್ಲಿ ನಾನು ಹೋಗೋದಿಕ್ಕೆ ಸಹಾಯ ಮಾಡ್ಲಿ ಅಂತ ಆಗರಳು ಕೇಳ್ಕೊಳ್ಬೇಕಾಗಿತ್ತು. ಎಲ್ಲ ಸ್ವತಂತ್ರ ಇರೋದ್ರಿಂದ ದರ್ಬಾರಿಯಿಂದ ನಡ್ಕೊಂಡು ಏನೋ ಒಂದು ಕೆಲಸ ಮಾಡಿಕೊಂಡು ಪ್ರೀತಿಯಿಂದ ಹಾಗೆ ಕಾಲ ಕಳೆದ್ರು. ಕಾಲ ಕಳೆದವಾಗ ಅಬ್ರಾಹ್ಮನಿಗೆ ಜೊತೆಯಾಗಿ ಹೆಂಡತಿ ಆಗಿರ್ಬೇಕಾದ್ರೆ ಬಸ್ರಿ ಆಗಿದ್ರು. ಬಸ್ರಿ ಆಗಿದ ತಕ್ಷಣ ಅವಳಿಗೆ ಏನಾಯ್ತು ನೋಡೋಣ. ಆದಿಕಾಂಡ 16:4 ಒಂದ್ ಲೈನ್ ಬಿಟ್ಟೋದೆ, ತಾನು ಬಸುರಾಜನೆಂದು ತಿಳಿದುಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಅಬ್ಬೇ ನೋಡ್ದ ಎಷ್ಟು ಚೆನ್ನಾಗಾಯ್ತು, ಮಾಡಿದ ಉಪಕಾರನೆಲ್ಲ ಮರ್ತೋಗ್ಬಿಟ್ರು, ತೋರಿಸಿದ ಪ್ರೀತಿನೆಲ್ಲ ಮರ್ತೋಗ್ಬಿಟ್ರು, ಹಿಂದೆ ಆಗಿದ್ದನ್ನೆಲ್ಲ ಮರ್ತೋಗ್ಬಿಟ್ರು, ಕಣಿಕರಿಸಿರೋದನ್ನ ಮರ್ತೋಗ್ಬಿಟ್ರು, ಕರುಣೆ ತೋರಿಸಿರೋದನ್ನ ಮರ್ತೋಗ್ಬಿಟ್ರು. ದಾಸತ್ವದಲ್ಲಿದ್ದೆ, ಕಷ್ಟದಲ್ಲಿದ್ದೆ, ಯಾರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ಯಾರು ನನ್ನ ಪ್ರೀತಿ ಇಲ್ಲ, ಹಾಳಾಗೋಗಿರುವಂತ ಈ ಶರೀರನ, ಹಾಳಾಗೋಗಿರುವಂತ ಈ ಮನಸ್ಸನ್ನ, ಹಾಳಾಗೋಗಿರುವಂತ ಈ ಒಂದು ಆಲೋಚನೆಯನ್ನ ಸರಿಪಡಿಸಿದ್ದು ನನ್ನ ದೇವ್ರಲ್ವಾ, ನಾನು ಯಾರಿಗೂ ಬೇಡವಾಗಿದ್ನಲ್ಲ, ನಾನು ಯಾರಿಗೂ ತುಚಿಕರಿಸಿ ಇದ್ನಲ್ಲ, ಯಾರು ನನ್ನನ್ನ ಪ್ರೀತಿ ಮಾಡ್ತಾ ಇರ್ಲಿಲ್ಲ, ನನ್ನ ಸ್ವಭಾವಕ್ಕೆ ಯಾರು ನನ್ನ ಜೊತೆಲಿ ಇರ್ಲಿಲ್ಲ, ಅಲ್ಲಿ ಹೇಳೋದನ್ನ ಕೇಳಬೇಕಾಗಿತ್ತು, ಇಲ್ಲಿ ಮಾಡಬೇಕಾಗಿತ್ತು, ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ, ಯಾರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಈ ಕಷ್ಟನೆಲ್ಲ ತಿಳಿದು ದೇವರು ಒಂದು ಉತ್ತಮವಾಗಿರುವಂತ ಸ್ಥಾನನ ಕೊಟ್ರು, ಆಶ್ರಯ ಕೊಟ್ರು, ಬೇಕಾಗಿರೋದನ್ನೆಲ್ಲ ಒದಗಿಸ್ಕೊಟ್ರು, ಬೇಕಾಗಿರೋದನ್ನೆಲ್ಲ ಅನುಕೂಲ ಮಾಡಿಕೊಟ್ರು, ಪ್ರೀತಿನ ತುಂಬಿಸಿದ್ರು, ಪ್ರೀತಿಯಿಂದ ನಡೆಸ್ಕೊಂಡು ಹೋದ್ರು. ಯಾಕೆ ನಾನು ಅಹಂಕಾರ ಪಡಬೇಕು, ನಾನು ಯಾಕೆ ಅಹಂಕಾರದಿಂದ ನಡಿಬೇಕು, ದುರಾಹಂಕಾರದಿಂದ ನಾನು ಮುಂದೆ ಹೋಗ್ಬೇಕು, ಬೇಡ, ನನ್ನನ್ನು ನಾನು ತಗ್ಗಿಸ್ಕೊಳ್ಳೋಣ, ನನ್ನದು ಅನ್ನೋದು ಬೇಡ, ತಗ್ಗಿಸ್ಕೊಳ್ಳೋಣ ಅನ್ನೋ ಒಂದು ಮನೋಭಾವನೆ ಆಗರಳಲ್ಲಿ ಬಂದಿಲ್ಲ. ಯಜಮಾನಿನ ಏನ್ ಮಾಡ್ಬಿಟ್ಲು, ತಾತ್ಸಾರ ಮಾಡ್ಬಿಟ್ರು, ನೀನೇನ್ ಕೇಳೋದು, ನನ್ನ ಇಷ್ಟ, ನಾನು ನಿನ್ ಮಾತು ಕೇಳಲ್ಲ, ಅದ್ ಮಾಡು, ನಾನ್ ಮಾಡಲ್ಲ, ನಾನೇನ ಮಾಡ್ಬೇಕು, ಅದ್ ಸ್ವಲ್ಪ ಕೆಲಸ ಮಾಡಲ್ಲ, ನಮ್ಗೇಲಾಗಲ್ಲ, ಯಾಕಂದ್ರೆ ತಾತ್ಸಾರ, ಅದು ಇವ್ರೇನ್ ಹೇಳೋದು, ಇವ್ರೇನ್ ಕೇಳೋದು, ಬೇಡ, ಯಾಕಂದ್ರೆ ಹಿಂದಿಂದ ಮರ್ತೋಗ್ಬಿಟ್ರು. ಅದು ಬಂದ ಮಾರ್ಗವನ್ನು ತಿರುಗಿ ನೋಡಿದೆ,
ಅನ್ನೋದನ್ನ ಮನುಷ್ಯ ಮರ್ತೋದ್ನು ಅಂದ್ರೆ ಅವನು ಮನುಷ್ಯ ಆಗಲ್ಲ, ನಾಯಿಗಿಂತ ಕಡೆ ಆಗ್ತಾನೆ, ಅಂದಿಗಿಂತ ಕಡೆ ಆಗ್ತಾನೆ. ಅಂದಿಯಾದ್ರೂ ಸ್ವಲ್ಪ ನೋಡಬಹುದು, ಆದ್ರೆ ಕಡೆ ಆಯ್ತು ಅಂದ್ರೆ ನೋಡೋದಿಕ್ಕೆ ಆಗಲ್ಲ. ಆಗರಳು ಇಲ್ಲಿ ತಾತ್ಸಾರ ಮಾಡ್ತಾ ಇದ್ದಾಳೆ, ಅಹಂಕಾರವಾಗಿದ್ದಾಳೆ. ಎಷ್ಟೇ ಪ್ರೀತಿ ಮಾಡೋದಾದ್ರೂ ಅಲ್ಲಿ ಪ್ರೀತಿಗೆ ಬೆಲೆ ಇಲ್ಲ. ಎಷ್ಟೇ ಅವಳನ್ನ ಸಂತೈಸೋದಾದ್ರೂ ಆ ಸಂತೈಸುವಿಕೆ ಮನ ಮರುತ್ತಾ ಇಲ್ಲ. ಆಲೋಚನೆ ಬೇರೆ ಆಗ್ಬಿಡ್ತು, ಆಲೋಚನೆ ಬೇರೆ ಆಗ್ಬಿಡ್ತು, ಚಿಂತೆ ಬೇರೆ ಆಗ್ಬಿಡ್ತು, ಲೋಕ ಬೇರೆ ಆಗ್ಬಿಡ್ತು. ಆ ಲೋಕ ಸುತ್ತಾ ಇರೋದ್ರಿಂದ ಇನ್ನು ನನ್ನನ್ನು ಯಾರು ಕೇಳ್ತಾರೆ? ನನ್ನಿಷ್ಟದ ಪ್ರಕಾರವಾಗಿ ನಾನು ನಡೀಬೋದು, ನಾನಲ್ವಾ? ನಾನು ಹೆಂಗ್ ಬೇಕಾದ್ರೂ ಜೀವಿಸ್ಬೋದು, ಇವ್ರ ಹತ್ರ ಯಾಕೆ ನಾನು ಇರ್ಬೇಕು? ಹಿಂಗೆ ನಾನು ಇವ್ರ ಹತ್ರ ಯಾಕೆ ನಾನು ದಾಸತ್ವದಲ್ಲಿ ಇರ್ಬೇಕು? ಇವ್ರು ಹೇಳ್ದಂಗೆ ನಾನು ಯಾಕೆ ಕೇಳ್ಕೊಡಬೇಕು? ಇವ್ರ ಹೇಳೋ ರೀತಿಯಲ್ಲಿ ಯಾಕೆ ನಡಿಬೇಕು? ಪ್ರಪಂಚ ತುಂಬಾ ವಿಶಾಲವಾಗಿದೆ, ನಾನು ಎಲ್ಲಿ ಬೇಕಾದ್ರೂ ಜೀವಿಸ್ಬೋದು, ಹೇಗ್ ಬೇಕಾದ್ರೂ ಜೀವಿಸ್ಬೋದು. ಕರೆಕ್ಟ್, ನಾನು ಯೇಸಪ್ಪ ನಿನ್ಗೆ ಸ್ವತಂತ್ರ ಕೊಟ್ಟಿದ್ದಾರೆ, ಆದ್ರೆ ಅದು ನಿರಂತರವಾಗಿರಲ್ಲ, ತಾತ್ಕಾಲಿಕ. ಯಾಕಂದ್ರೆ ಸೈತಾನ ಎದುರು ನೋಡ್ತಾ ಇದ್ದಾನೆ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಆಳು ಮಾಡುವುದಕ್ಕೂ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಬರ್ತಾನಂತೆ. ಯಾವ ರೀತಿಯಲ್ಲಿ ಬರ್ತಾನೆ ಅಂತ ಹೇಳಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಪ್ರತಿ ಕ್ಷಣ ದೇವರ ಒಂದು ಕಾವಲನ್ನು ನಾವು ಹಾಕೊಳ್ತಾ ಇರ್ಬೇಕು. ಯೇಸಪ್ಪ ನಿನ್ ಕಾವಲು ಕೊಡು, ಯೇಸುವಿನ ರಕ್ತದಿಂದ ನನ್ನನ್ನು ಮರೆಮಾಚು, ಯಾವ ಕಳ್ಳ ಬಂದು ನನ್ನನ್ನು ದೋಚ್ಕೊಬಾರ್ದು. ಹಲ್ಲೆಲೂಯ. ಎಷ್ಟೇ ಕಾವಲು ಇಟ್ಕೊಳ್ಳೋದಾದ್ರೂ, ಎಷ್ಟೇ ಜಾಗ್ರತೆಯಿಂದ ಹೋಗೋದಾದ್ರೂ, ಅವನು ಒಂದಲ್ಲ ಒಂದು ಮೂಲೆಯಲ್ಲಿ ಬಂದು ಅಟ್ಯಾಕ್ ಮಾಡ್ತಾನೆ, ಒಂದಲ್ಲ ಒಂದು ಮೂಲೆಯಲ್ಲಿ ಬಂದು ಇಟ್ಕೊಳ್ತಾನೆ. ಹಿಡ್ಕೊಳ್ಳೋದ ತಕ್ಷಣ ಅರ್ಥ ಮಾಡ್ಕೊಳ್ಳುವಂತ ಮನಸ್ಸು ನಿನ್ ಬರ್ಬೇಕು, ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ನಿನಗ್ ಬರ್ಬೇಕು. ಅದು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಅದನ್ನ ತಿಳ್ಕೊಳ್ಬೇಕಂದ್ರೆ ಪರಿಶುದ್ಧಾತ್ಮ ನಿನ್ನಲ್ಲಿ ವಾಸ ಮಾಡ್ಬೇಕು, ಅಭಿಷೇಕ ನಿನ್ನಲ್ಲಿ ತುಂಬಲ್ಪಡ್ಬೇಕು. ಯಾವಾಗ ಅಭಿಷೇಕ ತುಂಬಲ್ಪಡುತ್ತೋ, ಯಾವಾಗ ಪರಿಶುದ್ಧಾತ್ಮ ನಿನ್ನೊಳಗೆ ಇರ್ತಾನೋ, ಆಗ ಸೈತಾನ ಯಾವ ರೀತಿಯಲ್ಲಿ ಕಳ್ಳನ ರೀತಿಯಲ್ಲಿ ಬಂದು ಯಾವ ಮುಖಾಂತರವಾಗಿ ಯಾವ ರೀತಿಯಲ್ಲಿ ಬಂದು ನಿನ್ನನ್ನ ಹಿಡಿತಾನೋ, ಕ್ಷಣದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲೆಲೂಯ. ಇಲ್ಲಿ ಆಗರಳಿಗೆ ಸೈತಾನು ಸಂಪೂರ್ಣವಾಗಿ ಹಾಕೊಂಡ್ಬಿಟ್ಟ. ಅಲ್ಲಿ ಕಷ್ಟದಲ್ಲಿ ಇರ್ಬೇಕಾದ್ರೆ ದೇವರೇ 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 ಅನ್ಕೊಂಡಿದ್ರು.
ಯಾವಾಗ ನಾನು ಬಿಡುಗಡೆ ಆದ್ರೆ ಸಾಕು, ಆರಾಧನೆ ಮಾಡ್ಕೊಳ್ಳೋದು, ಪ್ರಾರ್ಥನೆ ಮಾಡ್ಕೊಳ್ಳೋದು, ಕಣ್ಣೀರು ಹಾಕೋದು, ಬೈಬಲ್ ಓದೋದು, ಹೇಳೋ ರೀತಿಯಲ್ಲಿ ಕೇಳ್ಕೊಳ್ಳೋದು, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋದು, ಒಳ್ಳೆ ರೀತಿಯಲ್ಲಿ ಹೋಗೋದು ಎಲ್ಲ ಆಗ್ತಾ ಇತ್ತು. ಯಾವಾಗ ಅನುಕೂಲ ಆಯಿತು, ಯಾವಾಗ ಮನಸ್ಸನ್ನ ಲೋಕದ ಕಡೆ ಕೊಡ್ತು, ದುರಾತ್ಮ ಏನ್ ಮಾಡ್ದ, ಸಂಪೂರ್ಣವಾಗಿ ಆವರಿಸ್ಕೊಂಬಿಟ್ಟ. ಯಾವಾಗ ಆವರಿಸ್ಕೊಂಬಿಟ್ರು, ಪಕ್ಕದಲ್ಲಿರೋರು ತಾತ್ಸರ ಆಗ್ಬಿಟ್ರು, ಪಕ್ಕದಲ್ಲಿರೋರು ಅಸಹ್ಯ ಆಗ್ಬಿಟ್ರು, ಪಕ್ಕದಲ್ಲಿರೋರು ಬೇಡದವರಾಗ್ಬಿಟ್ರು. ಆದ್ರಲ್ಲಿ ಏನ್ ಮಾಡುದು, ಆಗ ಬಂದ ಮಾರ್ಗನ ಮರ್ತೋಗ್ಬಿಟ್ರು. ಆದ್ರೆ ಸಾರಳು ಅವಳಾಗ ಸ್ವಲ್ಪ ಗದರಿಸ್ಬೇಕಾದ್ರೆ, ಸ್ವಲ್ಪ ಎಚ್ಚರಿಕೆ ಕೊಡ್ಬೇಕಾದ್ರೆ, ಯಾಕೆ ನೀನ್ ಈ ತರ ಮಾಡ್ತೀಯ, ಯಾವ ಯಾಕೆ ಈ ರೀತಿಯಲ್ಲಿ ನಡ್ಕೊಳ್ತಾ ಇದೀಯ, ಹೇಳೋದನ್ನ ನಿಮ್ ಕೇಳಕ್ ಆಗಲ್ವಾ, ಯಾಕೆ ನೀನು ಹಿಂಗಿರ್ತೀಯ, ನಾನ್ ನಿಮ್ ಅಕ್ಕ ಅಲ್ವಾ, ನಾನ್ ನಿನ್ ತಾಯಿ ಅಲ್ವಾ, ಯಾಕೆ ನೀನ್ ಈ ತರ ನಡ್ಕೊಳ್ತಾ ಇದೀಯ, ನಾನ್ ತಾನೇ ನಿಮ್ಗೆ ಇದೆಲ್ಲ ಮಾಡ್ಕೊಟ್ಟಿರೋದು, ನಾನ್ ತಾನೇ ನಿಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದು, ನನ್ನಿಂದ ತಾನೇ ನೀನ್ ಈ ತರ ಬೆಳೆಯೋದಕ್ ಸಾಧ್ಯ ಆಗಿತ್ತು, ದೇವ್ ನನ್ ಮುಖಾಂತರವಾಗಿ ನಿನ್ನ ಬೆಳೆಸಿಲ್ಲ ಅಂದಿದ್ರೆ, ನಿನ್ಗೆ ಅನುಕೂಲ ಮಾಡ್ಕೊಟ್ಟಿಲ್ಲ ಅಂದ್ರೆ ನಿನ್ಗೆ ಯಾವ ರೀತಿಯಲ್ಲಿ ಅಧಿಕಾರ ಸಿಗ್ತಾ ಇತ್ತು, ನಿನ್ಗೆ ಯಾವ ರೀತಿಯಲ್ಲಿ ನಿಮ್ಗೆ ಆಶ್ರಯ ಸಿಗ್ತಾ ಇತ್ತು, ನೀನೇ ಹೇಳು. ಇದು ಹೇಳುವಾಗ ಆಗರೊಳಗೆ ಕೋಪ ಬಂದ್ಬಿಡ್ತು. ಕೋಪ ಬಂದವಾಗ ಅವಳು ಏನ್ ಮಾಡಿದ್ರು, ಛೇ ನಾನು ಇಲ್ಲಿರೋದೇ ಬೇಡ, ನಾನು ಹೋಗ್ಬಿಡ್ತೀನಿ, ಇವರೆಲ್ಲ ಯಾವಾಗ್ಲೂ ಬೈತಾ ಇರ್ತಾರೆ, ಇವ್ರು ಯಾವಾಗ ನನ್ನೇ ಮುಖ ತೋರಿಸ್ತಾ ಇರ್ತಾರೆ, ನನ್ನಿಂದನೇ ಕಷ್ಟ ಆಗ್ತಾ ಇದೆ, ಬೇಡ ನಾನು ಇಲ್ಲಿರೋದು ಬೇಡ, ನಾನು ಹೋಗ್ಬಿಡ್ತೀನಿ. ಎಸ್, ಹೋಗ್ಬಿಟ್ಲು. ಹೋಗ್ಬಿಟ್ಟಾದ್ಮೇಲೆ ಅಲ್ಲಿ ಏನಾಗ್ತಾ ಇದೆ ನಾವು ನೋಡೋಣ, 7-9. ಇರುವಾಗ ಯಹೋವನ ದೂತನು ಅವಳನ್ನು ಕಂಡು, ಸಾರಾಯಳ ದಾಸಿಯಾದ ಆಗರಳೆ, ಎಲ್ಲಿಂದ ಬಂದಿ, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುತ್ತಿ, ಎಲ್ಲಿ ಹೋಗ್ತಾ ಇದೆಯಾ ಕೇಳಲು, ಅಬ್ಬೋ ಅವಳು ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ. ಇರಮ್ಮನೆ, ನನ್ನ ಯಜಮಾನಿಯಿಂದ ನಾನೇನ್ ಮಾಡ್ತಾ ಇದ್ದೀನಿ, ಹೊಡಕ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದೆಯಾ ತಾಯಿ, ಎಲ್ಲೈತೆ ನಿಮ್ ಧ್ಯಾನ, ಯಾವ ಅಧಿಕಾರದಿಂದ ಹೋಗ್ತಾ ಇದೀಯಾ, ಯಾವ ಆಧಾರದಿಂದ ಹೋಗ್ತಾ ಇದೀಯಾ? ಮನೆ ಬಿಡ್ಬೇಕು ಅಂತಂದ್ರೆ ನಿನಗೆ ಇನ್ನೊಂದು ಕೊಂಬೆ ಹಿಡ್ಕೊಂಡಿದ್ಯ ಅಂತ ಅರ್ಥ. ಜನನ ಬಿಡ್ತಾ ಇದೆಯಾ ಅಂದ್ರೆ ಮತ್ತೊಂದು ಜನ ವ್ಯಕ್ತಿ ಸ್ನೇಹ ನಿನಗೆ ಇದೆ ಅಂತ. ಆಧಾರ ಇಲ್ಲದೆ ಮತ್ತೊಂದನ್ನ ಬಿಡೋದಕ್ಕೆ ಆಗಲ್ಲ. ಅಲ್ಲೆಲೂಯ. ನಾನ್ ಮನೆ ಬಿಟ್ಟವಾಗ ನಾನು ಎಲ್ಲಿ ಹೋಗ್ಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಯಶಪ್ಪ ನಾನು ಏನ್ ಮಾಡ್ಲಿ, ನಿಮ್ ಮಾತು ಕೇಳ್ಬಿಟ್ಟು ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ. ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಲಿ ಅಂದಾಗ ನಿಮ್ಮ ಅಕ್ಕ ಮನೆಗೆ ಹೋಗು ಅಂದ್ರು. ಅಪ್ಪ ಸ್ತೋತ್ರ, ಅಲ್ಲೇ 5 ಜನ ಅಕ್ಕದಿನ ಮನೆಗೆ ಹೋದ್ರು ಅಂದ್ರೆ ಅಲ್ಲಿ ಆಧಾರ ನನಗೆ ಸಿಕ್ತು. ಅಲ್ಲೆಲೂಯ, ಆಧಾರ ಸಿಕ್ತು. ಆಧಾರ ಸಿಕ್ಕಿರೋದಕ್ಕೆ ದೇವ್ರು ಏನ್ ಮಾಡಿದ್ರು, ನನ್ನ ಪ್ಲಾನ್ ಮಾಡಿ ಆಚೆ ಕರ್ಕೊಂಬಂದ್ರು. ನಾನು ನಿನ್ನನ್ನು ನಡೆಸ್ತೀನಿ ಬಾ, ಯಾವುದಕ್ಕೋಸ್ಕರ, ಆತನ ಕರೆಯುವಿಕೆ ನೆರವೇರೋದಕ್ಕೋಸ್ಕರ. ಇಲ್ಲಿ ಆಗಲ್ ಏನ್ ಮಾಡ್ತಾ ಇದ್ದಾಳೆ, ಎಲ್ಲ ಇದೆ ಅನುಕೂಲ, ನಿನ್ನ ಕಷ್ಟದಿಂದಾನೇ ನಿನ್ನನ್ನು ಕರ್ಕೊಂಬಂದಿತ್ತು, ನೀನ್ ಅಲ್ಲಿ ದಾಸತ್ವದಲ್ಲಿದ್ದೆ, ನಿನ್ ಗಲೀಜಾಕ್ಬಿಟ್ಟಿದ್ದೆ, ಹೊಲಸಾಕ್ಬಿಟ್ಟಿದ್ದೆ, ಯಾವ ಎಲ್ಲಾರು ಮರ್ತೋಗ್ಬಿಡು, ಒಂದು ಹೊಸ ಜೀವನ ಆದ್ರೂ ನೀನ್ ನಡೆಸ್ಕೊ ಅಂತ ಹೇಳಿ ಅಲ್ಲಿಂದ ಕರ್ಕೊಂಬಂದು ಸಾರಳಿಗೆ ಒಂದು ಆಶ್ರಯವಾಗಿ ಇರು ಅಂತ ಕೊಟ್ರು. ಆ ಸಾರಳ ಆಶ್ರಯ ಕೊಟ್ಟು ಮತ್ತೆ ಯಜಮಾನತ್ವನ ಕೊಟ್ಲು. ಯಜಮಾನತ್ವ ಕೊಟ್ಟಾಗಿದ ತಕ್ಷಣ ಅಧಿಕಾರ ಅಲ್ಲಿ ಬಂದ್ಬಿಟ್ಟು ದಾಸರ ಆಗ್ಬಿಡ್ತು, ಕೊಬ್ಬೇಕ್ಬಿಡ್ತು, ಮೈಯೆಲ್ಲ ಡುಮ್ ಅಂತ ಓದ್ಕೊಳಗ್ ಹಿಂದೆ ಬಂದಿದ್ದೆ ನೀನು ಸಣ್ಣಕ್ಕೆ. ತಿಂದು 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 ನಿನ್ನ ಅಧಿಕಾರ ಬಂದ ತಕ್ಷಣ ಬರ್ರ ಅಂತ ಮೊಟ್ಟೆ ತರ ಊದ್ಕೊಂಡ್ಬಿಟ್ಟೆ, ಅಂಡ ತರ ಆಗ್ಬಿಟ್ಟೆ. ಅಂಡ ತರ ಆಗಿದ ತಕ್ಷಣ ನಿನ್ ಮೈಯಲ್ಲಿ ಏನಾಗ್ಬಿಡ್ತು, ಸೋಂಬೇರಿ ತನ ಬಂದ್ಬಿಡ್ತು. ನಿನ್ ಕೆಲಸ ಮಾಡೋದಕ್ಕೂ ಸೋಂಬೇರಿ ತನ ಆಗ್ಬಿಡ್ತು, ಕಷ್ಟ ಪಡೋದಕ್ಕೂ ಸೋಂಬೇರಿ ತನ ಆಗ್ಬಿಡ್ತು, ಪ್ರಾರ್ಥನೆ ಮಾಡೋದಕ್ಕೂ ಸೋಂಬೇರಿ ತನ ಆಗ್ಬಿಡ್ತು, ಬೈಬಲ್ ಓದೋದಕ್ಕೂ ಸಹ ಸೋಂಬೇರಿ ತನ ಆಗ್ಬಿಡ್ತು, ಒಬ್ರು ಮಾತು ಕೇಳೋದಕ್ಕೂ ನಿನ್ಗೆ ಅಸಹ್ಯ ಆಗ್ಬಿಡ್ತು, ಒಬ್ರು ಮುಖ ನೋಡೋದಕ್ಕೂ ಇಷ್ಟ ಆಗ್ತಾ ಇಲ್ಲ. ಏನೋ ಇವಳೆ ಸಂಪಾದನೆ ಮಾಡಿರೋದು, ಇವಳೆ ಎಲ್ಲ ಹಾಕಿಟ್ಟಿರೋದು, ಇವಳಿಂದಾನೇ ಎಲ್ಲ ನಡೀತಾ ಇರೋದು ಅನ್ನೋ ರೀತಿಯಲ್ಲಿ ಆಗರು ಏನ್ ಮಾಡ್ಬಿಟ್ಲು, ಎಲ್ಲ ಸ್ನಾತ ಒಗ್ಗಲೆ ನೀನಿಲ್ಲ ಅಂದ್ರೆ ನಿಮ್ಮಪ್ಪ ಅಂತ ಅನ್ಕೊಂಡು ಓಡೋಗ್ಬಿಟ್ಲು. ಆದ್ರೆ ದೇವ್ರು ಬಿಟ್ಟಿಲ್ಲ, ಇವಳು ದುಡುಕಿ ತಪ್ಪು ಮಾಡ್ತಾ ಇದ್ದಾಳೆ, ಇವಳಿಗೆ ಇದು ಅರ್ಥ ಆಗ್ತಾ ಇಲ್ಲ, ಮನುಷ್ಯರ ಮಾತು ಕೇಳ್ಕೊಳ್ತಾ ಇದ್ದಾಳೆ, ಆಲೋಚನೆಯಿಂದ ನಡೀತಾ ಇದ್ದಾಳೆ, ಹಿಂಗ್ ಮಾಡಬಾರ್ದು ಅಂತ ಹೇಳಿ ಅದರಳೆ ಎಲ್ಲಿಂದ ಬಂದೆ, ಯಜಮಾನಿಯಿಂದ ತಪ್ಪಿಸ್ಕೊಂಡು ನೋಡ್ಬರ್ತಾ ಇದ್ದೀನಿ. ಎಷ್ಟು ಧೈರ್ಯವಾಗಿ ಹೇಳ್ತಾಳೆ ಕೊಬ್ಬು, ಎಷ್ಟು ಧೈರ್ಯ ಇದ್ರೆ, ದೇವ್ರ ಭಯ ಐತಿ ಅವಳಿಗೆ, ದೇವ್ರ ಭಯ ಇದೆ ಅವಳಿಗೆ, ಓಡೋಗ್ತಾ ಏನಂತಂದಿದ್ದು, ಎಲ್ಲಿ ಗೊತ್ತೇ ಸಾರಳ ಬಳಿಯಿಂದ ನಾನು ಓಡೋಗ್ತಾ ಇದ್ದೇನೆ, ಎಷ್ಟು ಧೈರ್ಯವಾಗಿ ಹೇಳ್ತಾಳೆ. ಅಹಂಕಾರ ಇದ್ರೆ ಅಲ್ವಾ ಅಲ್ಲೇ ಇರ್ಬೋದಾಗಿತ್ತಲ್ಲ, ನಿಮ್ಗೊಂದು ಸ್ಥಾನ ಕೊಟ್ಟಿರೋದು ಸಾರಳ ಅಲ್ವಾ, ಅವಳ ಜೊತೆಲಿದ್ರೆ ನಿಮ್ಗೆ ಗಂಟ ಹೋಗುತ್ತೆ, ಅವಳಿಗೆ ವಿಧೇಯಳಾಗಿ ನಡೆಯೋದಿದ್ರೆ ನಿನ್ನ ಏನನ್ನ ಸ್ವತಃ ಹೋಗ್ಬಿಡುತ್ತೆ. ಯಾವ ತರ ಇದ್ದೆ ಇವತ್ತು, ಯಾವ ತರ ನೀನ್ ಇದೀಯಾ, ಮರ್ತೋಗ್ಬಿಟ್ಟಿದ್ಯಾ, ಅದಕ್ಕೆ ಓಡೋಗ್ತಾ ಇದ್ದ. ನಿನ್ನನ್ನು ಗದರ್ಬಾರ್ದು, ಬೈಬಾರ್ದು, ಏನು ಅನ್ಬಾರ್ದು, ನೀನ್ ಮಾಡೋದೆಲ್ಲ ಒಳ್ಳೇದೇ ಅಮ್ಮ, ಹೌದಮ್ಮ ಅಂತಂದ್ರೆ ಮಾತ್ರ ನಿನ್ಗೆ ಇಷ್ಟನಾ, ಇಲ್ಲ ಅಂದ್ರೆ ನಿನ್ಗೆ ಇಷ್ಟನೇ ಆಗಲ್ವಾ.
ಹೇಳಿದ ತಕ್ಷಣ ಓಡೋಗ್ಬಿಡೋದು. ಓಡೋಗ್ಬಿಟ್ಟು ಏನ್ ಮಾಡ್ತಾಳಂತೆ, ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದರು. ಅದಕ್ಕೆ ಯಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ. ಅಲ್ಲೆಲ್ಲುಯ್ಯಾ ಅಲ್ಲೆಲ್ಲುಯ್ಯಾ, ನಿನ್ ಕೊಬ್ಬು ಬಿಡಕ್ ಹೋಗ್ಬೇಡ, ಸ್ವಲ್ಪ ನಿನ್ ತಾಳ್ಮೆ ಇರ್ಲಿ, ನೀನ್ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ನೀನ್ ಹೋದ್ರೆ ನಾಶ ಆಗ್ಬಿಡ್ತೀಯ, ಮತ್ತೆ ನಿನ್ನಿಂದ ಯಾವ್ದೇನು ಪ್ರಯೋಜನ ಇರಲ್ಲ. ಅದಕ್ಕೆ ನೀನ್ ಏನ್ ಮಾಡು, ಇಲ್ಲಿದ್ರೆ ನಾಶ ಆಗೋಗ್ಬಿಡ್ತೀಯ. ನೀನ್ ಹೋಗು, ಹೋಗ್ಬಿಟ್ಟು ಸಾರಳ ಹತ್ರ ತಕ್ಕೆ ಬಗ್ಗೆ ನಡ್ಕೋ, ಒಂದ್ ಸಮಯ ಇದೆ, ಆ ಸಮಯದವರೆಗೂ ನೀನ್ ಕಾಯ್ಬೇಕು. ಹೌದಾ, ಹೋಗ್ಬೇಕಾ? ಅವಳು ಎಷ್ಟೊಂದ್ ಬೈತಾಳೆ ನನ್ನನ್ನ, ಯಾವಾಗ ನೋಡಿದ್ರೆ ನನ್ನನ್ನೇ ಬೈತಾಳೆ. ಯಾರು ನನ್ನನ್ನು ಪ್ರೀತಿ ಮಾಡಲ್ಲ, ನನ್ನಿಂದ ಎಲ್ಲರಿಗೂ ಅವ್ರು ಕಷ್ಟ ಆಗ್ಬಿಡುತ್ತಲ್ವಾ, ಮತ್ತೆ ನನ್ ಮತ್ತೆ ಹೋಗ್ಬೇಕಾ? ದೇವ್ರದ ಹೇಳ್ತೇನೆ, ನಿನ್ ಮಾತನ್ನ ಸ್ಟಾಪ್ ಮಾಡ್ಬಿಟ್ಟು ಫಸ್ಟ್ ರೈಟ್ ಹೊಡಿ ಅಂತ ನಾನು ಅನ್ಕೊಂಡಿರ್ತೀನಿ. ಅವಳು ಸ್ವಲ್ಪ ಅದು ವಾದ ಮಾಡಿರ್ತಾಳೆ ಅಂತ ಅನ್ಕೊಂಡಿರ್ತೀನಿ. ಅದಕ್ಕೆ ಅವ್ರು ಹೇಳಿರ್ತಾರೆ, ಇದೆಲ್ಲ ಯಾವ್ದು ಎಕ್ಸ್ಟ್ರಾ ಮಾತಾಡಕ್ ಹೋಗ್ಬೇಡ, ನೀನ್ ಸೈಲೆಂಟ್ ಆಗಿ ಹೋಗು, ನೀನ್ ಅಲ್ಲಿರು. ಹಲ್ಲೆಲೂಯಾ ಹಲ್ಲೆಲೂಯಾ. ಆಗಳ ಏನ್ ಮಾಡೋದು, ಅಲ್ಲಿಂದ ಮತ್ತೆ ಹಿಂತಿರುಗಿ ಸಾರಳ ಹತ್ರ ಬಂದ್ರು. ಅಲ್ಲಿ ದೇವ್ರು ಏನ್ ಮಾಡಿದ್ರು, ಕಳಿಸಿದ್ರು. ಕಳಿಸಿ ಆದ್ಮೇಲೆ ಅವಳು ಬಂದ್ಲು, ಆಗ ಸಾರಳ ಜೊತೆಲಿ ಇದ್ಲು. ಇಸ್ಮಾಯಿಲ್ ಹುಟ್ಟದ, ಅಲ್ಲೆಲೂಯಾ. ಇಸ್ಮಾಯಿಲ್ ಹುಟ್ಟಿ ಸ್ವಲ್ಪ ದಿನಗಳು ವರ್ಷ ನಡೀತು, ಅಭಿವೃದ್ಧಿ ಕಾಣ್ತಾ ಇಲ್ಲ. ಅಬ್ರಾಹ್ಮನ ಹತ್ರ ಅಭಿವೃದ್ಧಿ ಕಾಣ್ತಾ ಇಲ್ಲ, ಇರೋ ರೀತಿಯಲ್ಲೇ ಇದೆ. ಯಾವ ರೀತಿಯಲ್ಲಿ ಹೋಗ್ತಾ ಇದೋ ಅದೇ ರೀತಿಯಲ್ಲಿ ಹೋಗ್ತಾ ಇದೆ. ಕಷ್ಟನೂ ಇದೆ, ನೋವು ಇದೆ, ಸಹಿಸ್ತಾ ಇದ್ದಾರೆ. ಇರ್ಲಿ ಇರ್ಲಿ, ಪರವಾಗಿಲ್ಲ. ಆದರೆ ಏನಾದರೂ ಚಿಂತೆ ಇಲ್ಲ, ನಾನ್ ಮಾಡೋ ಕೆಲ್ಸನೇ ನಾನ್ ಮಾಡ್ತೀನಿ ಅಂತ ಅಬ್ರಾಹ್ಮ ಸಹಾರ ಮಾಡಿದ್ರು. ಯಾವ ರೀತಿಯಲ್ಲಿ ನೋಡೋಣ, 2 Corinthians 11:12 ಓದೋಣ. ನನ್ನನ್ನು ನಿಂದಿಸುವುದಕ್ಕೆ ಆಸ್ಪದವನ್ನು ಹುಡುಕುವವರಿಗೆ ಯಾವ ಆಸ್ಪದವೂ ಸಿಕ್ಕದಂತೆ ನಾನು ಮಾಡುವುದನ್ನು ಇನ್ನು ಮುಂದೆಯೂ ಮಾಡುವೆನು. ಅಲ್ಲೆಲೂಯಾ ಅಲ್ಲೆಲೂಯಾ. ನನ್ ಮೇಲೆ ಯಾವ ನಿಂದೆ ಬರಬಾರದು, ನನ್ ಮೇಲೆ ಯಾವ್ದೇ ಒಂದು ಆಸ್ಪದ ವಹಿಸಬಾರದು, ಯಾವ ತಪ್ಪು ಬರಬಾರದು. ನಾನು ಸ್ವಲ್ಪ ಸಹಿಸ್ಕೊಳ್ತೀನಿ, ಚಿಂತೆ ಇಲ್ಲ, ಪರವಾಗಿಲ್ಲ. ಇವಳಿಂದ ಸ್ವಲ್ಪ ನೋವಾದ್ರೇನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಯಾರೇ ಬೈಲಿ, ಏನನ್ನ ಅನ್ಕೊಳ್ಳಿ, ಏಕನ ತಿಳ್ಕೊಳ್ಳಿ, ಸಮಯದವ್ರು ದೇವ್ರ ಸಮಯದವರೆಗೂ ನಾನ್ ಕಾಯ್ತೀನಿ, ನಾನ್ ಮೌನವಾಗಿರ್ತೀನಿ. ಆದ್ರೆ ಯಾವ್ದೇ ಕಾರಣಕ್ಕೂ ನಾನ್ ಬಿಟ್ಕೊಡಲ್ಲ. ದೇವ್ರ ಚಿತ್ತನೆ ನೆರವೇರ್ಬೇಕು ಅನ್ನೋ ಒಂದು ನಿರ್ಧಾರದಲ್ಲಿ ಅಬ್ರಾಹ್ಮ ಸಾರ ಏನ್ ಮಾಡಿದ್ರು, ಸಹಿಸ್ಕೊಂಡು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ರು. ವಾಪಸ್ ಬಂದ್ಮೇಲೆ ಮರ್ಯಾದಾಗ ಇರ್ಬೇಕಾ ಬೇಡವಾ, ಮತ್ತೆ ಒಂದ್ ತಪ್ಪು ಬರುತ್ತೆ, ಒಂದ್ ನೋವು ಬರುತ್ತೆ, ಏನೋ ಬರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾ ಬೇಡವಾ? ನನ್ ಬೇಡ ಇದು, ನಾನು ಇಡಲ್ಲ, ನಾನು ಹೋಗ್ತೀನಿ. ರೈಟ್, ಹೋದ್ರೆ ಯಾರು ನಷ್ಟ, ನಿನ್ಗೆ ನಷ್ಟ. ಮರಳುಗಾಡಿಯಲ್ಲಿ ಹೋಗ್ತಾ ಇದೀಯ, ಅರಣ್ಯದಲ್ಲಿ ಹೋಗ್ತಾ ಇದೀಯಾ, ವಾಸ ಮಾಡು, ಅಲ್ಲೇ ಇರು, ಅಲ್ಲೇ ಇದ್ಬಿಡು, ನಿನ್ ಮತ್ತೆ ಬರಕ್ಕೆ ಹೋಗ್ಬೇಡ. ಅಲ್ಲೆಲೂಯ. ಯಾಕೆ ಆಗಳು ಓಡೋದ್ಲು, ಏನಕ್ಕೆ ಅಂತ ನಾವು ನೋಡೋಣ. ಕೀರ್ತನೆ 106:13-14 ನಿನ್ನ 3 ಚಾನ್ಸ್ ಕೊಟ್ರು ದೇವರು. ಒಂದೊಂದು ಕಡೆ ನಿನ್ನ ಬಿಡಿಸಿ 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 ಕರ್ಕೊಂಡು ಬಂದ್ರು.